ಒಂದ್ ಕಡೆ ಚಾರ್ಜ್ ಶೀಟ್ ನ ಸೀಕ್ರೆಟ್ ಬಯಲಿಗೆ ಬರ್ತಾ ಇದೆ, ಮತ್ತೊಂದ್ ಕಡೆ ರೇಣುಕಾಸ್ವಾಮಿಯ ಸೀಕ್ರೆಟ್ ಗಳು ಕೂಡ ಬಯಲಿಗೆ ಬಂದಿದೆ. ರೇಣುಕಾಸ್ವಾಮಿಗೆ ಇದ್ದಿದ್ದು ಒಂದೇ ವೃಷಣ ಅಂತ ಹೇಳಿ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಈ ವೃಷಣದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಒಂದೇ ವೃಷಣವಿದ್ದ ಬಗ್ಗೆ ಅವರ ತಾಯಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ತಾಯಿ ಹೇಳಿಕೆಯನ್ನು ಕೂಡ ಪೊಲೀಸರು ಉಲ್ಲೇಖ ಮಾಡಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇಲ್ಲಿ ಈ ವಿಷಯ ಯಾಕೆ ಪ್ರಸ್ತಾಪ ಆಯಿತು ಅಂದ್ರೆ, ದರ್ಶನ್ನೇ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿರುವಂತೆ ಆತನ ಮರ್ಮಾಂಗಕ್ಕೆ ಬಲವಾದಂತ ವಧೆ ಬಿದ್ದಿದ್ರಿಂದ ಅಥವಾ ಹಲ್ಲೆ ಆಗಿದ್ರಿಂದ ಆತ ಮೃತಪಟ್ಟಿರಬಹುದು ಅಂತ ಪೋಸ್ಟ್ಮಾರ್ಟಮ್ ವರದಿ ಹೇಳಿದ್ರಿಂದ ಸೊ ಇದನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆ ವಿಷಯವಾಗಿ ಅವ್ರ ತಾಯಿ ಹತ್ರನೂ ಕೂಡ ಕೇಳಿದಾಗ, ದರ್ಶನ್ ಹಲ್ಲೆಯಿಂದ ಹೆಪ್ಪುಗಟ್ಟಿತ್ತಲ್ಲ ವೃಷಣ, ಆ ಬಗ್ಗೆ ಕೇಳಿದಾಗ ಅವ್ರ ತಾಯಿಯನ್ನು ಹೇಳಿದ್ರು, ಸ್ವಾಮಿ ಹುಟ್ಟದಾಗಲೇ ಆತನಿಗೆ ಒಂಟಿ ವೃಷಣವಿತ್ತು ಅಂಥೇಳಿ. ಈ ಬಗ್ಗೆ ಪೋಷಕರಿಂದ ಮಾಹಿತಿ ಸಿಕ್ಕಿರೋದ್ರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಒಂದ್ ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಒಂದೇ ಟೆಸ್ಟಿಕಲ್ ಇರೋ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ? ಶರ್ಮಿತೆಯಲ್ಲಿ ಮೊದಲನೇದಾಗಿ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಹೊಡೆದಂತ ಸಂದರ್ಭದಲ್ಲಿ ವೃಷಣಗಳು ಹೊರಗಡೆ ಬಂದಿತ್ತು ಅನ್ನುವಂಥದ್ದು ಈಗಾಗಲೇ ವೈದ್ಯಕೀಯ ರಿಪೋರ್ಟ್ನಲ್ಲಿ, ಯಾಕಂದ್ರೆ ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯಾಧಿಕಾರಿಗಳು ಕೂಡ ಅಷ್ಟೇ ಒಂದು ರಿಪೋರ್ಟ್ ಅನ್ನ ಪ್ರಾಥಮಿಕವಾಗಿ ಪೊಲೀಸರಿಗೆ ಕೊಟ್ಟಿದ್ರು. ಅಂದ್ರೆ ಪ್ರೈಮರಿ ರಿಪೋರ್ಟ್ನಲ್ಲಿ ಕೂಡ ಅಷ್ಟೇ ಮರ್ಮಾಂಗಕ್ಕೆ ಬಲವಾಗಿ ಒದ್ದಂತಹ ಕಾರಣದಿಂದಾಗಿ ವೃಷಣಗಳು ಹೊರಗಡೆ ಬಂದಿತ್ತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಕೂಡ ಸುದ್ದಿ ಪ್ರಸಾರವಾಗಿತ್ತು. ಈ ನಿಟ್ಟಿನಲ್ಲಿ ಪೊಲೀಸರು ಅದರ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಿದ್ರು. ಈ ಒಂದು ರೇಣುಕಾಸ್ವಾಮಿಗೆ ವೃಷಣಗಳು ಒಂದಿತ್ತ ಎರಡಿತ್ತ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು. ಅದರಂತೆ ಅವರ ಕುಟುಂಬಸ್ಥರಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ರು. ಆ ಒಂದು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರ ತಾಯಿ ಆತನಿಗೆ ಹುಟ್ಟದಾಗ್ಲಿಂದಲೂ ಕೂಡ ಅಷ್ಟೇ ಒಂದೇ ವೃಷಣ ಇತ್ತು ಅನ್ನುವಂಥದ್ದನ್ನು ಈಗಾಗಲೇ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಯನ್ನು ಈಗಾಗಲೇ ತನಿಖಾಧಿಕಾರಿಗಳು ರೆಕಾರ್ಡ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಾಳೆ ದಿನ ಮರ್ಮಾಂಗಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ವೃಷಣಗಳು ಹೊರಗಡೆ ಬಂದಿತ್ತು ಅಂತ ಏನಾದ್ರೂ ಇವರು ಪೊಲೀಸ್ ಇನ್ವೆಸ್ಟಿಗೆ ಎರಡು ವೃಷಣ ಅಂತ ಏನಾದ್ರೂ ತೋರಿಸಿದಂತ ವೇಳೆಯಲ್ಲಿ ಅಲ್ಲಿ ಅವರ ತಾಯಿಯವರ ಸ್ಟೇಟ್ಮೆಂಟ್ ಅಲ್ಲಿ ಒಂದು ವೃಷಣ ಅಂತ ಬಂದಂತ ಸಂದರ್ಭದಲ್ಲಿ ಒಂದ್ ರೀತಿ ಸಾಕ್ಷಿಗಳು ತಾರುಮಾರಾದಂತ ಸಂದರ್ಭದಲ್ಲಿ ಕೇಸ್ಗೆ ಹೊಡೆತ ಬೀಳಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅನ್ನ ಆಧರಿಸಿಕೊಂಡು ರೇಣುಕಾಸ್ವಾಮಿಯವರ ಫ್ಯಾಮಿಲಿ ಅವರನ್ನ ಸಂಪರ್ಕ ಮಾಡಿದ್ರು. ಅವರಿಂದೆಲ್ಲ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಅವ್ರ ತಾಯಿ ಹೇಳಿದಂತೆ ಅವರಿಗೆ ಹುಟ್ಟದಾಗ್ಲಿಂದಲೂ ಕೂಡ ಒಂದೇ ವೃಷಣ ಇತ್ತು ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು ಅದನ್ನು ಕೂಡ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ರು. ಯಾಕಂದ್ರೆ ರೇಣುಕಾಸ್ವಾಮಿಗೆ ನಟ ದರ್ಶನ್ ಮರ್ಮಾಂಗಕ್ಕೆ ಹೋದಂತ ಸಂದರ್ಭದಲ್ಲಿ ಆತನ ವೃಷಣವೂ ಕೂಡ ಹೊರಗಡೆ ಬಂದಿತ್ತು. ಇನ್ನು ಆತನಿಗೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ವೃಷಣ ಒಂದೇ ಇತ್ತು ಅನ್ನುವಂಥದ್ದನ್ನು ಈಗಾಗಲೇ ಬೆಡಿಕಲಿನ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ತಾಯಿಯಿಂದಲೂ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಕೂಡ ಈಗಾಗಲೇ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.